ಇನ್ನು ಬೆಳಗಾವಿ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ ಈಗಾಗಲೇ ಮತ ಎಣಿಕೆ ಕಾರ್ಯ ಕೂಡ ಆರಂಭ ಆಗಿದೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ ನಡುವೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಬೆಳಗಾವಿಯ ನಗರದ ಬಿಕೆ ಮಾಡೆಲ್ ಶಾಲೆಯಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಇವತ್ತು ಮಧ್ಯಾಹ್ನ ಒಂದು 12 ಗಂಟೆಯ ಒಳಗಡೆ 58 ವಾರ್ಡ್ನ ಫಲಿತಾಂಶ ಪ್ರಕಟ ಆಗುತ್ತೆ मत एणिके केंद्र सत 144 सेक्शन जारी इवत मध्यान 12 गंटे वे 58 वार्ड न फलितांश प्रकट आगुव साध्यते इदे सुमारु 385 अभ्यर्थिगळ भविष्य इवत प्रकट आगते बेळगावी फलितांशदल्लि निर्णायक पात्रवन्न वहिस्तार एमईएस अभ्यर्थिगळु इल्लि बीके मॉडेल शालेयल्लि एककालदल्लि 12 कोठडिगळल्लि मत एणिके नडेयता इदे ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ಎವಿಎಂ ಗೆ 2 ಅಂಚೆ ಮತ ಎಣಿಕೆಗೆ 1 ಟೇಬಲ್ ಅನ್ನು ವ್ಯವಸ್ಥೆ ಮಾಡಲಾಗಿದೆ ಮೊದಲ ಬಾರಿಗೆ ಪಕ್ಷದ ಚಿನ್ಹೆಯ ಮೇಲೆ ನಡೆದಿದ್ದಂತಹ ಚುನಾವಣೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮತ ಎಣಿಕೆ ಆರಂಭ ಆಗಿದ್ದು ಯಾರು ಗೆಲುವಿನ ನಗೆ ಬೀರ್ತಾರೆ ಯಾವ ಪಕ್ಷದ ಅಭ್ಯರ್ಥಿಗಳು ಕಾದು ನೋಡಬೇಕಾಗಿದೆ ಬಹಳ ಜಿದ್ದಾಜಿದ್ದಿನಿಂದ ಕೂಡಿದ್ದಂತಹ ಪಾಲಿಕೆ ಚುನಾವಣೆ ಚುನಾವಣಾಧಿಕಾರಿಗಳು ಈಗಾಗಲೇ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿದ್ದಾರೆ ಮತ ಎಣಿಕೆ ಕಾರ್ಯ ಕೂಡ ನಡೆಯತಾ ಇದೆ ಬೆಳಗಾವಿ ಪಾಲಿಕೆ ಚುನಾವಣೆ ಬಿಜೆಪಿ ಕಾಂಗ್ರೆಸ್ ಎರಡಕ್ಕೂ ಕೂಡ ಈ ಬಾರಿ ಬಂಡಾಯ ಅಭ್ಯರ್ಥಿಗಳು ಬಂಡಾಯ ಎದ್ದು ಬಿಟ್ಟಿದ್ದಾರೆ ಏಕೆಂದರೆ ಪಕ್ಷದ ಮೇಲೆ ನಮಗೆ ಈ ಬಾರಿ ಅಭ್ಯರ್ಥಿ ಸ್ಥಾನ ಸಿಗುತ್ತೆ ಅಂತ ಸಾಕಷ್ಟು ಜನ ಕಾದಿದ್ರು ಆದರೆ ಅವರಿಗೆ ಟಿಕೆಟ್ ಸಿಕ್ಕಲಿಲ್ಲ ಬೇರೆವರಿಗೆ ಕೊಡ್ತಾರೆ ಹಾಗಾಗಿ ಬಂಡಾಯ ಎದ್ದು ಕೆಲವೊಂದಿಷ್ಟು ಜನ ಸ್ಪರ್ಧೆ ಮಾಡಿದ್ದಾರೆ ಅದು ಈಗ ಬೆಳಗಾವಿಯಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಗೆ ನುಂಗಲಾರದ ತುತ್ತಾಗಿದೆ ಈಗಾಗಲೇ ಚುನಾವಣೆ ಕೂಡ ಮುಗಿದಿದ್ದು ಇವತ್ತು ಫಲಿತಾಂಶ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಬೆಳಗ್ಗೆ 8 ಗಂಟೆಯಿಂದ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅಂದ್ರೆ ಒಂದು 12 ಗಂಟೆಯ ಒಳಗಡೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಒಟ್ಟು 58 ವಾರ್ಡ್ನ ಫಲಿತಾಂಶ ಪ್ರಕಟ ಆಗುತ್ತೆ 385 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಮಧ್ಯಾಹ್ನದ ಒಳಗಡೆ ನಿರ್ಧಾರ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ಸಿದ್ದೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಸಿದ್ದೇಶ್ ಈಗಾಗಲೇ ಮತದಾನ ಆರಂಭ ಆಗಿದೆ ಮತ ಎಣಿಕೆ ಕಾರ್ಯ ಕೂಡ ಆರಂಭ ಆಗಿದೆ ಈಗಾಗಲೇ सो सद्य के रीतली प्रतिष्ठे मत साकु जन अभ्यर्थी बंडायु कांग्रेस बीजेपी अभ्यर्थी इू यी एफेक्ट आगबू कांग्रेस बीजेपी के बेलगवियली यी मत एणिके कार्य नड़ीता है सिद्देश ಹೌದ ಪೂರ್ಣಿಮಾ ಯಾಕಂದ್ರೆ ನೀವು ಹೇಳಿದಂಗೆ ಇದು ಬೆಳಗಾವಿ ಮಹಾನಗರ ಪಾಲಿಕೆಯು ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಆಗಿದ್ದು ಏನಂತಂದ್ರೆ ಈಗಾಗಲೇ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿದೆ ಹಾಗೂ ಏನು ಅಭ್ಯರ್ಥಿಗಳ ಭವಿಷ್ಯ ಕೂಡ ಕೆಲವೇ ಗಂಟೆಗಳಲ್ಲಿ ನಿರ್ಧಾರವಾಗಲಿದೆ ಇನ್ನೇನು ಒಟ್ಟಾರೆಯಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 58 ವಾರ್ಡ್ಗಳಿದ್ದು 55 ವಾರ್ಡ್ಗಳಲ್ಲಿ ಬಿಜೆಪಿ ಸ್ಪರ್ಧಿಸಿದರೆ ಕಾಂಗ್ರೆಸ್ ಕೂಡ 45 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿದೆ ಜೆಡಿಎಸ್ ಪಕ್ಷ ಕೂಡ 11 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಆಮ್ ಆದ್ಮಿ ಪಾರ್ಟಿ ಮತ್ತು ಎಐಎಂ ಪಕ್ಷ ಕೂಡ ಇಲ್ಲಿ ಎಂಐಎಂ ಪಕ್ಷ ಈ ಬಾರಿ ಪಾಲಿಕೆಯಲ್ಲಿ ಧುಮುಕಿವೆ ಏನಂದ್ರೆ ಪ್ರತಿ ಬಾರಿ ಭಾಷಾ ವಿವಾದವನ್ನು ಹಿಡಿಕೊಂಡು ನಾಡ ದುರಯಾದ್ರೆ ಎಂಐಎಂ ಪಕ್ಷವು ಈ ಪಾಲಿಕೆಯಲ್ಲಿ ಅಧಿಕಾರವನ್ನು ಸಾಧಿಸುತ್ತಾ ಬಂದಿದೆ ಏನಂತಂದ್ರೆ ಪಕ್ಷೇತರ ಅಭ್ಯರ್ಥಿಗಳು ಎಂಎಸ್ ಬಲಿತರಾಗಿ ಮತ ಭಾಷಿಕರನ್ನು ಒಳಗೊಂಡು ಪಾಲಿಕೆಯ ಅಧಿಕಾರವನ್ನು ಹಿಡಿತಿದ್ರು ಆದರೆ ಈ ಬಾರಿ ಯಾವುದೇ ರೀತಿಯಾಗಿ ಎಂಎಸ್ ಗೆ ಅಧಿಕಾರ ನೀಡಬಾರದೆಂದು ಮೊದಲ ಬಾರಿಗೆ ರಾಷ್ಟ್ರೀಯ ಪಕ್ಷಗಳು ಪಕ್ಷದ ಚೀಟಿಯಲ್ಲಿ ಚುನಾವಣೆಯಲ್ಲಿ ಧುಮುಕಿವೆ ಯಾಕಂದ್ರೆ ನೀವು ಹೇಳಿ ಇನ್ನೊಂದು ಕಡೆ ಬಿಜೆಪಿ ಬಂಡಾಯದ ಬಿಯನ್ನೇ ತಟ್ಟಿದೆ ಅನ್ಬಹುದು ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಅಂದ್ರೆ ಪ್ರತಿ ವಾರ್ಡ್ನಲ್ಲಿ 5-6 ಅಭ್ಯರ್ಥಿಗಳು ಬಿಜೆಪಿ ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ರು ಆದರೆ ಇಲ್ಲಿಯ ನಾಯಕರು ಹಾಗೂ ಇಲ್ಲಿಯ ಸಂಸದರು ಪ್ರಯತ್ನದಿಂದ ಎಲ್ಲ ಅಭ್ಯರ್ಥಿಗಳು ಮೇಲ್ನೋಟಕ್ಕೆ ಅವರು ಅಭ್ಯರ್ಥಿ ನಾಮಪತ್ರ ಹಿಂಪಡೆದರೂ ಕೂಡ ಚುನಾವಣೆಯ ಪ್ರಚಾರದಲ್ಲಿ ಅವರು ಯಾವ ರೀತಿ ಕಾರ್ಯ ಮಾಡುತ್ತಾರೆ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಡೆ ಈಗಾಗಲೇ ನಗರ ಬಿಕೆ ಮಾಡೆಲ್ ಸ್ಕೂಲ್ ನಲ್ಲಿ ಮತ ಎಣಿಕೆ ಕಾರ್ಯ ಶುರುವಾಗಿದ್ದು ಕೆಲವೇ ಗಂಟೆಗಳಲ್ಲಿ ಯಾವ ಅಭ್ಯರ್ಥಿಗಳ ಏನು ಭವಿಷ್ಯ ನಿರ್ಧಾರವಾಗಲಿದೆ ಇನ್ನೊಂದು ಪ್ರಬಲವಾಗಿರುವ ಅಂದ್ರೆ ಪ್ರಮುಖವಾಗಿರುವ ವಿಷಯವನ್ನಂದ್ರೆ 238 ಅಭ್ಯರ್ಥಿಗಳು ಏನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಇವೆಲ್ಲವೂ ಪ್ರಮುಖ ಅಭ್ಯರ್ಥಿಗಳು ಯಾಕಂದ್ರೆ ಎಂಬಿಎಸ್ ಬೆಂಬಲಿತರು ಈ ಸ್ವತಂತ್ರ ಅಭ್ಯರ್ಥಿಗಳನ್ನೇ ತಮ್ಮ ಕಡೆ ಸೆಳೆಯಲು ಯತ್ನದಲ್ಲಿದ್ದಾರೆ ಪೂರ್ಣಿಮಾ
ಎಸ್ ಅದೆಲ್ಲದರ ನಡುವೆ ಸಿದೇಶ್ ಇನ್ನೊಂದು ಪ್ರಶ್ನೆ ಯಾಕಂದ್ರೆ ಒಂದು ಪಕ್ಷದಿಂದ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಏನಂದ್ರೆ ಒಂದು ವಾರ್ಡ್ ಅಲ್ಲಿ 3 ಅಥವಾ 4 ಜನ ಆಕಾಂಕ್ಷಿಗಳಿದ್ರು ಆದ್ರೆ ಈಗ ಟಿಕೆಟ್ ವಂಚಿತರು ಪಕ್ಷೇತರರಾಗಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಈ ಬಂಡಾಯ ಅಭ್ಯರ್ಥಿಗಳೇ ನಿರ್ಣಾಯಕ ಪಾತ್ರ ವಹಿಸುವಂತ ಸಾಧ್ಯತೆ ಇದೆ ಅಲ್ವಾ खंडित पूर्णिमा ऐन बंडाय अभ्यर्थि पात्रवे निर्णायक बंडाय अभ्यर्थि रणतंत्र भेदसलू बीजेपी पक्ष साकु तैयारियों उत्तर कर्नाटक बहुत शासक संसद वार सतत वाजित मन तेरि अभ्यर्थि प्रचार जोर नडसको बंडाय अभ्यर्थि आगेबू नामपत्र वापस अभ्यर्थि कूड़ा ಯಾವ ರೀತಿ ಮತ ಮತ ಏನು ಮತಬೇಟ ಯಾವ ರೀತಿ ಪಾಲಿಸಿದರು ಕೆಲವು ಅಭ್ಯರ್ಥಿಗಳು ಏನು ನಾಮಪತ್ರವನ್ನು ಏನು ವಾಪಸ್ ಪಡೆದರು ಆಯಾ ಏನಂತಂದ್ರೆ ಮುನಿಸಿಕೊಂಡಿರುವ ಅಭ್ಯರ್ಥಿಗಳು ಪ್ರಚಾರದಲ್ಲಿ ಕೂಡ ಬರಲಿಲ್ಲ ಹೀಗಾಗಿ ಬಿಜೆಪಿ ಪಕ್ಷದ ಬಹುತೇಕ ಅಭ್ಯರ್ಥಿಗಳಿಗೆ ಇದೊಂದೇ ಕಗ್ಗಂಟಾಗಿ ಪರಿಣಮಿಸಬಹುದು ಪೂರ್ಣಿಮಾ ಎಸ್ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಸಿದೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ಬೆಳಗಾವಿ ಮಹಾನಗರ ಪಾಲಿಕೆ ಮತ ಎಣಿಕೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ ಮತ ಎಣಿಕೆ ಕಾರ್ಯ ಕೂಡ ನಡೆಯತಾ ಇದೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಮಧ್ಯಾಹ್ನ ಒಂದು 12 ಗಂಟೆಯ ಒಳಗಡೆ ನಿರ್ಧಾರ ಕೂಡ ಆಗುತ್ತೆ ಒಟ್ಟು 58 ವಾರ್ಡ್ನ ಫಲಿತಾಂಶ ಪ್ರಕಟ ಆಗುತ್ತೆ 385 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಒಟ್ಟು 58 ವಾರ್ಡ್ ಅಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿರೋದು 55 ಕಾಂಗ್ರೆಸ್ ಪಕ್ಷ 45 ಜೆಡಿಎಸ್ 11 ಹಾಗೆ ಎಎಪಿ 28 ಎಂಐಎಂ ಒಟ್ಟು 7 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಮತ್ತೆ ಅದೆಲ್ಲದರ ನಡುವೆ ಈಗ ನುಂಗಲಾರದ ತುತ್ತಾಗಿರೋದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಗೆ ಬಂಡಾಯ ಅಭ್ಯರ್ಥಿಗಳು ಯಾಕಂದ್ರೆ ಒಂದು ವಾರ್ಡ್ ಅಲ್ಲಿ ಕಾಂಗ್ರೆಸ್ ಇಂದ ನಮಗೆ ಸೀಟ್ ಸಿಗುತ್ತೆ ಅಂತ ಒಂದು 3-4 ಜನ ಇದ್ದರು ಬಿಜೆಪಿ ಇಂದ ಇದ್ದರು ಆದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಸೀಟ್ ಸಿಗಲಿಲ್ಲ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಬೆಳಗಾವಿಯಲ್ಲಿ ಬಂಡಾಯ ಅಭ್ಯರ್ಥಿಗಳೇ ನಿರ್ಣಾಯಕ ಪಾತ್ರ ವಹಿಸುವಂತ ಎಲ್ಲಾ ಸಾಧ್ಯತೆಗಳಿವೆ